ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಯಾನ್ ಕಿದ್ದನ ಚಾನಲ್. ದಿಸ್ ಇಸ್ ಪ್ರಿಯಾ. ಇವತ್ತು ಬಂದು ಒಂದು ಟ್ವಿಸ್ಟ್ ಆನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್, ಮತ್ತು ಅದರಲ್ಲಿ ಜಾಬ್ ಇರಲ್ಲ ಬಟ್ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ, ಸೊ ಫ್ರೀ ಜಾಬ್ ಅಂತಲೇ ತಿಳ್ಕೊಳ್ಳಿ, ಪರವಾಗಿಲ್ಲ. ಸೊ ಏನಂದರೆ, ತುಂಬ ಜನ ಈ ಲೊಕೇಶನ್ಸ್ ಅಂದರೆ ಏನಂದರೆ, ತುಂಬ ಜನ ಬಂದು ಬೇರೆ ಕಡೆ ಮ್ಯಾನ್ ಪವರ್ ಕೊಡ್ತಾಯಿದ್ರು. ಇವಾಗ ನಮಗೆ ಖುದ್ದಾಗಿ ಮ್ಯಾನ್ ಪವರ್ ಬೇಕಾಗಿದೆ, ಎಲ್ಲರೂ ಒಂದೇ ಫೋನು, ಮ್ಯಾಮ್ ಮ್ಯಾನ್ ಪವರ್ ಕೊಡಿ, ಮ್ಯಾನ್ ಪವರ್ ಕೊಡಿ. ನಾವು ಮ್ಯಾನ್ ಪವರು ಕೊಡ್ತಾ ಇದ್ದೀವಿ ಬಟ್ ಈಗ ತುಂಬಾ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಆಗಿದೆ. ಒಂದು, ನಮಗೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ, ಸೊ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಏನಂದರೆ, ಮ್ಯಾನ್ ಪವರ್ ಕೊಡೋರಿಗೆ ಇಲ್ಲ ಫೀಲ್ಡ್ ಆಫೀಸರ್ ಥರ ಕೆಲಸ ಮಾಡೋರಿಗೆ. ಫೀಲ್ಡ್ ಆಫೀಸರ್ ಅಂದರೆ ನಿಮಗೂ ಗೊತ್ತು, ಇವಾಗ ತುಂಬ ಜನ ಆಂಧ್ರ ಸೈಡು ಜಾಬ್ ಇಲ್ದಿರ ಇದ್ದಾರೆ. ನಮ್ಮ ಆಲ್ಮೋಸ್ಟ್ ಅಡು ನಮ್ಮ ಈಶ್ವರಿ ಮೇಡಮು ಮತ್ತು ಯಶವಂತ್ ರೆಡ್ಡಿ ಇವರೆಲ್ಲ ಊರುಗಳಿಗೆ ಹೋಗಿದ್ದಾರೆ, ಅಂದರೆ ವೀಕೆಂಡ್ ಅಂತಿಲ್ಲ, ಕೊರೋನಾದಿಂದ ಹೋಗಿದ್ದಾರೆ. ಸೊ ಅವರೆಲ್ಲ ಇವಾಗ ಆ ಕಡೆಯಿಂದ ಬರೋ ಹುಡುಗರನ್ನ ಮ್ಯಾನ್ ಪವರ್ ಆಗಿ ನಮಗೆ ಕಳಿಸ್ಕೊಡ್ತಾರೆ. ಸೊ ಆ ಥರ ನೀವೇನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಖಂಡಿತ ಮಾಡ್ಬೋದು. ಏನಾದರೂ ಅವರು ಪೇ ಮಾಡೋರೆ ಓಕೆ, ಪೇ ಮಾಡಿಲ್ಲ ಅಂದ್ರೂ ಓಕೆ, ಪೇ ಮಾಡಿಲ್ಲ ಅಂದರೆ ಯಾವ ಥರ, ಪೇ ಮಾಡಿದ್ರೆ ಯಾವ ಥರ ಅಂತ ನಾನು ಡಿಫ್ರೆನ್ಸ್ ಹೇಳ್ತೀನಿ. ಇನ್ನೊಂದು, ಅದರಲ್ಲಿ ನಿಮ್ಗೇನು ಬೆನಿಫಿಟ್ಸ್ ಇದೆ ಅಂತಲೂ ನಾನು ಹೇಳ್ತೀನಿ. ಯಾಕಂದರೆ ತುಂಬ ಜನ ಪೇ ಮಾಡಿ ಹೋಗಲ್ಲ ಅಂತ ಹೇಳ್ತಾರೆ, ಸೊ ಓಕೆ ಪೇ ಮಾಡಲ್ಲ. ಸೊ ಪರ್ ಮಂತ್ ತೊಗೊಳ್ಳೋ ಥರ ಅವ್ರಿಗೆ ಒಂದು ಆಫರ್ ಕೊಡ್ತೀನಿ ನಾನು. ಈಗ ಒಂದು ಕ್ಯಾಂಡಿಡೇಟ್ಸ್ ಕೊಡೋದು ಬೇಡ, ಒಂದು ಗ್ರೂಪ್ ಆಗಿ ಒಂದು 30-50 ಮೆಂಬರ್, 50-100 ಮೆಂಬರ್ ಈ ಥರ ನನಗೆ ಗ್ರೂಪ್ ಆಗಿ ಕೊಟ್ಟರೆ, ನಾನು ಕಂಪ್ನಿಗೆ ಕೊಟ್ಟು ಅವ್ರನ್ನ ಕಂಪ್ನಿ ಕಡೆಯಿಂದ ಬರೋ ರಿಕ್ವೈರ್ಮೆಂಟ್ಸಲ್ಲಿ ಅವ್ರಿಗೆ ಆಫರ್, ನಮ್ಗೆ ಆಫರ್. ಫಾರ್ ಕ್ಯಾಂಡಿಡೇಟ್ 500 ರುಪೀಸೇ ಅವ್ರು ನಮಗೆ ಕೊಟ್ಟರು ಸಹ, ಅದರಲ್ಲಿ ಬರೋ ಕ್ಯಾಂಡಿಡೇಟ್ಸ್ಗೆ 500 ರುಪೀಸಲ್ಲಿ ನಾವು ಆಫರ್, ಅವ್ರ ಆಫರ್, ಅಂದರೆ 250 ಫಾರ್ ಕ್ಯಾಂಡಿಡೇಟ್ಸ್ ನಮಗೆ ತೊಗೋತೀವಿ. ಸೊ ಕಂಪ್ನಿ ಕಡೆಯಿಂದ ಬೆನಿಫಿಟ್ ಬರುತ್ತೆ. ಸೊ ಫಾರ್ ಕ್ಯಾಂಡಿಡೇಟ್ಸು ಅವ್ರಿಗೆ 200 ರುಪೀಸ್ ಅಂತಲೇ ತಿಳ್ಕೊಂಡು ಕೂಡ 50 ಮೆಂಬರ್ ಹಾಕಿ ಬಿಟ್ರೆನೂ ಪರ್ ಮಂತ್ ಅವ್ರು ಕೆಲಸ ಮಾಡೋ ದಿವಸನೂ ನಮಗೆ ಕಂಪ್ನಿ ಕಡೆಯಿಂದ ಅಮೌಂಟ್ಸ್ ಸಿಗತ್ತೆ. ಸೊ ಇದು ಬೆಟರ್ ಆಪ್ಷನ್ಸ್ ಅಂತ ನನಗೆ. ಈಗ ತುಂಬ ಜನ ಇವಾಗ ನಾವು ಕೂಡ ಅದೇ ಥರ ಮಾಡ್ತೀವಿ, ಒಂದ್ಸತಿ ಕೊಟ್ಬಿಡ್ತಾ ಇದ್ವಿ 500-1000 ರುಪೀಸ್ ಅವ್ರು ನಮ್ಮ ಹತ್ರ ತೊಗೋತಾರೆ. ನಮ್ಮ ಕ್ಯಾಂಡಿಡೇಟ್ಸ್ಗೆ ಏನಂದರೆ, ಫಸ್ಟ್ ಅವ್ರಿಗೆ ಜಾಬ್ ಬೇಕು, ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಜಾಬ್ ಆಪ್ಷನ್ಸ್ ಕೊಡ್ತಾ ಇದ್ರಿ. ಆದರೆ ಈ ಇದರಲ್ಲಿ ಆ ಥರ ಇರಲ್ಲ. ಒಂದು ಅಮೆಝಾನ್ ಇದೆ, ಒಂದು ರಿಲಯನ್ಸ್ ಮಾಲ್ ಇದೆ, ಇನ್ನೊಂದು ಬಂದು NGO ಕಂಪನಿ ಇದೆ, ಒಂದು ಫಿಶ್ ಮಾರ್ಕೆಟ್ ಕಂಪನಿ ಇದೆ. ಸೊ ಇದರಲ್ಲಿ ಇವರು ಹೋಗ್ತೀನಿ ಅಂತ ಹೇಳಿದ್ರೆ ಅದೊಂದು, ಮತ್ತು ಮಾಲೂರು ಒಂದಿದೆ, ಅದು ಪ್ಯಾಕಿಂಗ್ ಪಿಕಿಂಗ್ ಕೆಲಸ. ಸೊ ಈ ಜಾಬು, ಈ 5 ಜಾಬ್ಸಲ್ಲಿ ಮಾತ್ರ ಅವ್ರು ಯಾವುದಕ್ಕಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ ಕ್ಯಾಂಡಿಡೇಟ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಅದನ್ನ ನಾನು ಅಷ್ಟನ್ನೇ ಮಾತ್ರ ಮೆನ್ಷನ್ ಮಾಡಿ ಹಾಕಿರ್ತೀನಿ. ಸೊ ಆ ಜಾಬ್ಗೆ ಹೋಗ್ತೀನಿ ಅಂದರೆ ಫ್ರೀ ಜಾಬ್ ನಾನು ಕೊಡ್ತೀನಿ. ಬಟ್ ಕ್ಯಾಂಡಿಡೇಟ್ಸು 1-2 ಬೇಡ ನನಗೆ, 30-50, 50-100 ಜನ ಈ ಥರ ನನಗೆ ಕೊಟ್ಟರೆ ನಾನು ಫರ್ ಮಂತ್ ಬರೋ ಥರ ನಾನು ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ತೀನಿ. ಇಲ್ಲ ಮೇಡಮ್ ಮೇಡಮ್ ನನಗೆ ಫರ್ ಮಂತ್ ನನಗೆ ಒಂದೇ ಸತಿ ಕೊಟ್ಬಿಡಿ ಅಂತ ಹೇಳಿದ್ರೆ, ಬೇಕಾದ್ರೆ ನಾನು ಅವ್ರಿಗೆ 30 ಮೆಂಬರ್ ಒಂದು ಸತಿ ತೊಗೊಂಡು ಬಂದೆ ಫರ್ ಕ್ಯಾಂಡಿಡೇಟ್ 500 ರುಪೀಸ್, ಅದೇನಿದೆ 15,000 ಅವ್ರು ಆವಾಗಲೇ ತೊಗೊಂಡು ಹೋಗ್ಬೋದು ಫ್ರೀ ಜಾಬ್. ಓಕೆ, ಇನ್ನೊಂದು ಆಪ್ಷನ್ಸು, ಇಲ್ಲ ಮ್ಯಾಮ್ ನನಗೆ ಫರ್ ಮಂತು ಆದರೂ ಓಕೆ, ಇಲ್ಲ ಒಂದು ಆ ಥರ ಇದ್ದಾರೆ, ತುಂಬ ಜನ ಇದ್ದಾರಲ್ವಾ, ಆ ಥರ ಆದ್ರೂ ಪರವಾಗಿಲ್ಲ. ಇಲ್ಲ ಒಂದು 10 ಮೆಂಬರ್ಸ್ ಚಿಕ್ಕ ಚಿಕ್ಕ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ ಸರ್ಕಲ್ಸ್ ಇರ್ತಾರಲ್ಲ, ಅವ್ರಿಗಾದ್ರೆ ನಾನು ಏನಂದರೆ ಒಂದು 20 ಮೆಂಬರ್ಸ್ ಹೊಡ್ತೀನಿ. ಯಾಕಂದರೆ ಮ್ಯಾನ್ ಪವರ್ ಕೊಡೋರ್ಗೂ ಗ್ರೂಪ್ ಆಗಿ ಫ್ರೆಂಡ್ಸ್ ಮಾಡೋರ್ಗೂ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಸೊ ಆ ಥರ ಇತ್ತು ಅಂದರೆ ಒಂದು ಗ್ರೂಪ್ ಮಾಡ್ಕೊಳ್ಳಿ, ನಮಗೆ ಫಸ್ಟ್ ಇನ್ಫಾರ್ಮ್ ಮಾಡಿ, ಮ್ಯಾಮ್ ಈ ಥರ ಇದ್ದಾರೆ ನನ್ನ ಫ್ರೆಂಡ್ಸು, ನಾವು ಬರ್ತಾ ಇದ್ದೀವಿ. ಸೊ ನಾನು ಅವಾಗ ಇವ್ರನ್ನ ಎಲ್ಲಿ ಆಗ್ಬೋದು ಅಂತ ನಾನು ಇದು ಮಾಡ್ತೀನಿ. ಯಾಕಂದರೆ ಅವ್ರಿಗೇನು ಪೇ ಮಾಡಲ್ಲ ನಾನು, ಯಾಕಂದರೆ ಅವ್ರಿಗೆ ಒಂದೇ ಹತ್ರ ಜಾಬ್ ಕೊಡೋಕ್ಕೆ ಫ್ರೀಯಾಗಿ ಇದು ಮಾಡ್ತೀನಿ ಹೊರತು ಅವ್ರ ಹತ್ರ ನಾನು ಪೇ ಮಾಡಿಸ್ಕೊಳ್ಳಲ್ಲ. ಅವ್ರಿಗೆ ಯಾವುದು ನಾನು ಪೇ ಮಾಡಲ್ಲ, ಅವರು ನನಗೆ ಯಾವುದು ಪೇ ಮಾಡಲ್ಲ. ಸೊ ಅವ್ರಿಗೇನಂದರೆ 10 ಮೆಂಬರ್ ಒಂದು ಗ್ರೂಪ್ ಆಗಿ ಬಂದು ನಾನು ಕಂಪ್ನಿಗೆ ಕೊಡ್ತೀನಿ. ಓಕೆ, ಅವರೇನು ನನಗೂ ಪೇ ಮಾಡಲ್ಲ, ನಾನು ಅವ್ರಿಗೆ ಪೇ ಮಾಡೋ ಥರ ಇರಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಒಂದೇ ಹತ್ರ ಕೆಲಸ ಮಾಡ್ಕೊಡ್ತೀರ, ಇದು ಈ ಥರದೊಂದು ಆಪ್ಷನ್ಸು. ಇನ್ನೊಂದು ಏನಂತಂದರೆ, ಇವಾಗ ಕ್ಯಾಂಡಿಡೇಟ್ಸು ಬರ್ತಾನಂತ ಹೇಳ್ತಾರಲ್ವಾ, ಅವ್ರಿಗಾದರೆ 30-50 ಮೆಂಬರ್ಸ್ ಒಂದೇ ಸತಿ ನನಗೆ ಬಲ್ಕ್ ಆಗಿ ಕೊಟ್ಟರೆ 500 ರುಪೀಸ್ ಅವರು ಪರ್ ಮಂತ್ ನನಗೆ ಬೇಡ ಅಂದರೆ 500 ರುಪೀಸ್ ಫರ್ ಕ್ಯಾಂಡಿಡೇಟ್ಸ್ ಏನಿದೆ ನನ್ನ ಕಂಪ್ನಿ ಕೊಟ್ಬಿಟ್ಟು ನಾನು ಅವ್ರ ಕಡೆಯಿಂದ 1,000 ರುಪೀಸೋ 800 ರುಪೀಸೋ ಅವ್ರು ಕೊಡ್ತಾರೆ ಫರ್ ಕ್ಯಾಂಡಿಡೇಟ್ಸ್ ನನಗೆ. ಸೊ ಅದನ್ನು ನಾನು ತೊಗೊಂಡು ಅವ್ರಿಗೇನಿದೆ ಅದನ್ನು ನಾನು ಕೊಡ್ತೀನಿ. ಸೊ ಇದು ಓಕೆ ಆಫರ್ಸ್ ಅಂತ ಅನ್ಕೋತೀನಿ, ಯಾಕಂದರೆ ತುಂಬ ಜನ ಕೆಲಸ ಇಲ್ದಿರ ಇದ್ದಾರೆ. ಸೊ ನಮ್ಮ ಕಡೆಯಿಂದ ಆಗಿದ್ದ ಚಿಕ್ಕ ಹೆಲ್ಪ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಫಸ್ಟ್ ಎಲ್ಲ 3,000 ಪೇ ಮಾಡ್ತಾ ಇದ್ರಲ್ಲ, ಆಪ್ಷನ್ಸ್ ಇರ್ತಾ ಇತ್ತು, ಆದರೆ ಈಗಿದ್ರಲ್ಲಿ ಆಪ್ಷನ್ಸ್ ಏನೂ ಇಲ್ಲ. ಸೊ ಅವ್ರಿಗೆ ನಾನು 5 ಜಾಬ್ಸ್ ಹೇಳಿದ್ನಲ್ಲ, ಆ ಜಾಬ್ಸಲ್ಲೇ ಅವ್ರು ಹೋಗಬೇಕಾಗತ್ತೆ. ಏನಾದ್ರೂ ದೂರದಿಂದ ಬರೋಕ್ಕೆ ರೂಮ್ ಫೆಸಿಲಿಟೀಸ್ ಕೊಡಿಸ್ತೀವಿ, ಇಲ್ಲ ಅಂತೇನಿಲ್ಲ, ಬಟ್ ಒಂದೊಂದು ಸ್ಯಾಲ್ರಿಲಿ ಕಟ್ ಮಾಡುತ್ತೆ, ಇನ್ನೊಂದಂದ್ರೆ ಫ್ರೀ ಜಾಬ್ಸ್ ಇರುತ್ತೆ. ಸೊ ಅದರಲ್ಲಿ ಫ್ರೀ ಜಾಬಲ್ಲಿ ಫ್ರೀ ರೂಮ್ ಇರುತ್ತೆ, ಒಂದೊಂದು ಪೇ ಮಾಡೋದು ಇರುತ್ತೆ, ಆದರೆ ಅವರು ಸ್ಯಾಲ್ರಿಲಿ ಕಟ್ ಮಾಡ್ಕೋತಾರೆ. ಸೊ ಇದರಲ್ಲಿ ಏನು ಫೆಸಿಲಿಟೀಸ್ ಅವ್ರಿಗೆ ಇರಲ್ಲ. ಒಬ್ಬರು ಕೇಳ್ತಾರೆ, ಮ್ಯಾಮ್ ನನಗೆ ಊಟ ಇದೆಯಾ, ನನಗೆ 8 ಅವರ್ ಇದೆಯಾ, ಪರ್ಮನೆಂಟ್ ಇದೆಯಾ,
ನನಗೆ ಈ ಆಪ್ಷನ್ಸ್ ಇಲ್ಲ ಅಂದರೆ ನನಗೆ ಇನ್ನೊಂದು ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಇದರಲ್ಲಿ ಆ ಥರ ಆಪ್ಷನ್ಸ್ ಯಾವುದೂ ಇರಲ್ಲ. ಸೊ ಇದು ಫ್ರೀ ಫಾರ್ ದ ಜಾಬ್. ಸೊ ಫೀಲ್ಡ್ ಆಫೀಸರಾಗಿ ಕೆಲಸ ಮಾಡೋರು ಯಾರೋ ಬರತ್ತಿದ್ರು ಶಿವಮೊಗ್ಗದಿಂದ ಅಂತ, ಸೊ ಬರ್ತೀನಿ ಅಂತ ಹೇಳಿದ್ರೆ ಅವರು ಕೂಡ ಕೆಲಸ ಮಾಡ್ಬೋದು. ಸೊ ಮಾಡಿ ಅಂತ ಹೇಳ್ತೀನಿ. ಯಾರು ಆ ಥರ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಮೆನ್ಷನ್ ಮಾಡ್ತೀನಿ ಈಗ ಡಿಸ್ಪ್ಲೇಯಲ್ಲಿ. ಸೊ ನೋಡಿಕೊಂಡು ಕಾಲ್ ಮಾಡಿ ಆದಷ್ಟು ಅಂತ ಹೇಳ್ತೀನಿ. ಸೊ ಯಾರಾದರೂ ಆ ಥರ ಬರ್ತೀನಿ ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಿ. ಸೊ ನಾನು ನಿಮಗೆ ಜಾಬ್ ಕೊಡ್ತೀನಿ. ಸಂಡೇ ಟೈಮ್ ಬರೋಕ್ಕೆ ಹೋಗಬೇಡಿ. ಸೊ ಏನೇ ಇದ್ದರೂ ಮಂಡೇ ಟು ಫ್ರೈಡೇ ಒಳಗಡೆ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸಾಟರ್ಡೇ ಆಫೀಸ್ ಕ್ಲೋಸಸ್ ಇರುತ್ತೆ, ಮತ್ತು ಇನ್ನೊಂದು ಗೌರ್ಮೆಂಟ್ ರಜಾ ಇರುತ್ತೆ. ಸೊ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಸೊ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೂ ಪ್ರಾಬ್ಲಮ್ ಬೇಡ, ನಮಗೂ ಪ್ರಾಬ್ಲಮ್ ಬೇಡ. ನೀವು ಹ್ಯಾಪಿ ಆಗಿರಿ, ನಮ್ಮನ್ನು ಹ್ಯಾಪಿ ಆಗಿರಿ ಅಂತ ಇಕ್ಕೆ ಅಂತ ಹೇಳ್ತೀವಿ. ಸೊ ಆದಷ್ಟು ಯಾರಾದರೂ ಬರ್ತೀನಿ ಅಂತ ಹೇಳಿದ್ರೆ ಸೊ ಈ ಅಪ್ಪರ್ಸ್ ಮಾಡ್ಬೋದು. ಯಾಕಂದರೆ ಆನಂದ್ ಅಂತಂದು ಹುಡುಗ ಬೇರೆ ಕ್ಯಾಂಡಿಡೇಟ್ಸು ಹುಡುಗ ಕೆಲಸ ಮಾಡ್ತಾ ಫೀಲ್ಡ್ ಆಫೀಸರಾಗಿ, ಅವಳಗೊಂದು ಏನಾಯ್ತು ಗೊತ್ತಿಲ್ಲ, ಫೋನ್ ನಂಬರ್ ಹೋಗ್ತಾ. ಸೊ ನಾನು ಅವ್ನಿಗೂ ಫೋನ್ ಮಾಡಿ ಸಪೋಸ್ ಅವಳಗ ಏನನ್ನ ನೋಡಿದೆ ಈ ವೀಡಿಯೋಸು, ಆದಷ್ಟು ಬಂದು ಮತ್ತೆ ಮ್ಯಾನ್ ಪವರ್ದು ಮಾಡ್ಬೋದು ಕೆಲಸ. ಸೊ ಮತ್ತೆ ಐ ಡಿ ಕಾರ್ಡ್ ಹೊಸದಾಗಿ ಜನರೇಟ್ ಆಗಿದೆ. ಸೊ ಯಾರಾದರೂ ಈ ಥರ ಫೀಲ್ಡ್ ಆಫೀಸರ್ ಕೆಲಸ ಅಂದರೆ ತಕ್ಷಣವೇ ಅವ್ರ ಕಂಪ್ನಿಯಲ್ಲಿ ಫೀಲ್ಡ್ ಆಫೀಸರ್ ಕೆಲಸ ಅಂದರೆ ಮ್ಯಾನ್ ಪವರ್ ಕೊಡೋ ಫೀಲ್ಡ್ ಆಫೀಸರ್ ಕೆಲಸ. ಸೊ ಇವ್ರಿಗೆ ಬಂದು ಸ್ಯಾಲ್ರಿ ಇವರೇ ತೊಗೊಂಡು ಬಂದು ಇವರೇ ಕೊಟ್ಕೊಂಡು, ಅಂದರೆ ಒಂದು ಅವ್ರ ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ ಬೇಸ್ ಅವ್ರು ಕೆಲಸ ಮಾಡಿದ್ರೆ ನಾನು 30,000 ಥರ ಸ್ಯಾಲ್ರಿ ಕೊಡೋ ಥರ ಅವ್ರಿಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಯಾರಾದರೂ ಆ ಥರ ಕೆಲಸ ಮಾಡ್ತಾರೆ ಮ್ಯಾನ್ ಪವರ್ ಕೊಡ್ತಾನೆ, ನಮ್ಮ ಕಡೆಯಿಂದ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ, ಜಾಬ್ ಸಿಗಲಿ, ಅವರೂ ನಮ್ಮಿಂದ ಒಂದೆರಡು ದಿನ ಊಟ ಮಾಡಲಿ ಅಂತ ಅನ್ಕೊಂಡ್ರೆ ಇದು ತುಂಬಾ ಒಳ್ಳೆಯ ವಿಷಯ ಅಂತ ನಾನು ಅನ್ಕೋತೀನಿ. ಯಾಕಂದರೆ ತುಂಬ ಜನಕ್ಕೆ ಕೆಲಸ ಇಲ್ಲ, ಊಟ ಇಲ್ದಿರ ತುಂಬ ಜನ ನೋಡ್ತಾ ಇರ್ತೀವಿ, ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ನಾನು ಇದು ಅನ್ಕೋತೀನಿ, ಇದು ಒಳ್ಳೆಯದು. ನೋಡಿ, ಯಾರಾದರೂ ಇದ್ದರೆ ಕಲಿಸಿ, ವೀಡಿಯೋಸ್ ಅವ್ರನ್ನು ನೋಡಲಿ. ಆದರೆ ಒಂದು ಗ್ರೂಪಾಗಿ ಬನ್ನಿ, ಅವ್ರಿಗೆ ನಾನು ಜಾಬ್ ಕೊಡ್ತೀನಿ. ಸೊ ನಾನು ಅವ್ರ ಹತ್ರ ಏನು ಚಾರ್ಜ್ ತೊಗೊಳ್ಳಲ್ಲ, ನನ್ನ ಕಂಪ್ನಿ ಕೊಡ್ತೀನಿ, ಅವ್ರು ನನಗೆ ಒಂದು 500 rupees ಕೊಡ್ತಾರೆ ಸಾಕು ಅಂತ ನಾನು ಅನ್ಕೋತೀನಿ. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆ, ಸೊ ನೋಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಅನ್ಕೋತೀನಿ. ಎಲ್ಲರೂ ನಗ್ನಗ್ತಾ ಇರಿ, ಬಿ ಹ್ಯಾಪಿ ಅಂತ ಹೇಳ್ತೀನಿ. ಬಾಯ್.